ಜಿಗಣಿಯಲ್ಲಿರುವಂತ 40 ವರ್ಷದ ಹಳೆಯ ಮೊಟ್ಟ ಮೊದಲ ಬಜ್ಜಿ ಅಂಗಡಿ ಅಂತಂದ್ರೆ ಅದು ಸಂಜೀವಪ್ಪ ಗೀತಮ್ಮ ಬಜ್ಜಿ ಅಂಗಡಿ. ನಾಲ್ಕಾಣಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂತ ಈ ಬಜ್ಜಿ ಅಂಗಡಿ ಈಗ 10 ರೂಪಾಯಿಗೆ 4 ಬಜ್ಜಿ ಕೊಡ್ತಾರೆ. ಒಂದೇ ಮೆಣಸಿನಕಾಯಿನ 4 ಭಾಗ ಕಟ್ ಮಾಡಿ ಬಜ್ಜಿ ಮಾರುವಂತ ಈ ಕಾಲದಲ್ಲಿ ಒಂದೇ ಬಜ್ಜಿನ 2 ಪೀಸ್ ಕಟ್ ಮಾಡಿ ಮಾರ್ತಾರೆ. ಏನೇ ಹೇಳಿ ಊರಲ್ಲಿ ಮೊದಲು ಪ್ರಾರಂಭ ಮಾಡಿದವರಿಗೆ ಒಂದು ಹೆಸರು ಇರುತ್ತೆ, ಆ ಹೆಸರು ಕೊನೆವರೆಗೂ ಕೂಡ ಇರುತ್ತೆ. ಇಲ್ಲಿ ಸಿಗುವಂತದ್ದು ಕೇವಲ ಮೆಣಸಿನಕಾಯಿ ಬಜ್ಜಿ ಹಾಗೂ ಆಲೂಗಡ್ಡೆ ಬೋಂಡ. ಯಾವುದೇ ತರ ಸೋಡಾ ಆಗ್ಲಿ ಮತ್ತೊಂದಾಗ್ಲಿ ಏನು ಕೂಡ ಯೂಸ್ ಮಾಡೋದಿಲ್ಲ ಇವರು. ಈಗಿನ ಮಳೆ ವೆದರ್ಗೆ ಈ ತರ ಬಜ್ಜಿ ಅಂಗಡಿ ಅಂತೂ ವೈಫೈ ಕನೆಕ್ಟ್ ಆದಂಗೆ ನಾವು ಕನೆಕ್ಟ್ ಆಗ್ಬಿಟ್ಟಿರ್ತೇವೆ. ಜಿಗಣಿಯಲ್ಲಿರೋರ್ಗೆ ಈ ಅಂಗಡಿ ಕೂಡ ಒಂಥರ ವೈಫೈ ಸ್ಪಾಟ್ ಇದ್ದಂಗೆ. ಆದ್ರೆ ವೈಫೈ ಸಿಗಲ್ಲ, ಬಜ್ಜಿ ಸಿಗುತ್ತೆ. ಈಗಿನ ವೆದರ್ಗೆ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಫ್ರೆಂಡ್ಸ್ ಜೊತೆ ಅಲ್ಟೆ ಹೊಡ್ಕೊಂಡಿರೋದೇ ಒಂಥರ ಮಸ್ತ್ ಫೀಲಿಂಗು. ಇಲ್ಲಿ ಜನ ಅಂತೂ ತುಂಬಾ ಸೇರಿರ್ತಾರೆ. ಬಂದಿರೋ ಕಸ್ಟಮರ್ಸ್ ಗೆಲ್ಲ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಡ್ತಾರೆ. 10 ರೂಪಾಯಿಗೆ 4 ಮೀಡಿಯಂ ಸೈಜ್ ಬಜ್ಜಿ ಸಿಗುತ್ತೆ. ತುಂಬಾ ಗರಿ ಗರಿಯಾಗಿ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಎಲ್ಲಾ ಏರಿಯಾದಲ್ಲೂ ಕೂಡ ಸಾಯಂಕಾಲ ಆದ್ರೆ ಈ ತರ ಒಂದು ಸ್ಪಾಟ್ ಇದ್ದೇ ಇರುತ್ತೆ. ಈ ಜಾಗ ಇರೋದು ಜಿಗಣಿಯ ಹಳೆ ಬಸ್ ಸ್ಟ್ಯಾಂಡು, ಪೋಸ್ಟ್ ಆಫೀಸ್ ಪಕ್ಕದಲ್ಲಿ. ಜಿಗಣಿಯಲ್ಲಿ ಇದ್ದಾಗ ಈ ಒಂದು ಜಾಗನ ವಿಸಿಟ್ ಮಾಡಿ ಇಷ್ಟಪಡ್ತೀರಾ. ಜಿಗಣಿಯಲ್ಲಿರೋರ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಇದೇ ತರ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್.